ಇನ್ನು ವಿರೂಪಾಕ್ಷಪ್ಪ ಕಾಣೆಯಾಗಿ ಇಷ್ಟು ದಿನ ಸಿಗದವರು ಬೇಲ್ ಸಿಗ್ತಾ ಇದ್ದ ಹಾಗೆ ಅದೆಲ್ಲಿದ್ರೋ ಏನೋ ಏಕಾಏಕಿ ಪ್ರತ್ಯಕ್ಷವಾಗಿದ್ದಾರೆ ಮಧ್ಯಂತರ ಜಾಮೀನು ಪಡೆದು ಎಂಟ್ರಿ ಕೊಡ್ತಾ ಇದ್ದಂತೆ ಚನ್ನಗಿರಿಯಲ್ಲಿ ಅದೇನು ಸಂಭ್ರಮ ಅಂತೀರಾ ಅದೇನೋ ಸಾಧನೆ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಗ್ರ್ಯಾಂಡ್ ಆಗಿ ವೆಲ್ಕಮ್ ಕೊಟ್ಟಿದ್ದಾರೆ ಅದು ಹೇಗಿತ್ತು ಸಂಭ್ರಮ ಅನ್ನೋದನ್ನ ನೀವೇ ನೋಡಿ ಅದೇನು ಮೆರವಣಿಗೆ ಅದೇನು ಸಂಭ್ರಮ ತೆರೆದ ವಾಹನದಲ್ಲಿ ರೋಡ್ ಶೋ ದಾರಿಯುದ್ದಕ್ಕೂ ಹೂಮಳೆ ಸುರಿಸ್ತಿರೋದೇನೋ ಅಬ್ಬಬ್ಬ ಇವರು ಅದೇನ್ ಮಹಾನ್ ಸಾಧನೆ ಮಾಡಿದ್ದಾರೆ ಅಂತ ಈ ಪಾರ್ಟಿ ಜೈಕಾರ ಹಾರ ತುರಾಯಿ ಹಾಕಿ ಸಂಭ್ರಮಿಸುತ್ತಿದ್ದಾರೋ ಗೊತ್ತಿಲ್ಲ ಅಷ್ಟಕ್ಕೂ ಹೀಗೆ ಭರ್ಜರಿಯಾಗಿ ಮೆರವಣಿಗೆ ಮಾಡಿಸಿಕೊಳ್ತಿರೋದು ಬೇರಾರು ಅಲ್ಲ ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಬೇಲ್ ಸಿಕ್ತಿದಂತೆ ನಾಪತ್ತೆಯಾಗಿದ್ದ ವಿರೂಪಾಕ್ಷಪ್ಪ ಪ್ರತ್ಯಕ್ಷ ಐದು ದಿನ ಅಜ್ಞಾತವಾಸದ ಬಳಿಕ ಚನ್ನಗಿರಿ ನಿವಾಸಕ್ಕೆ ಎಂಟ್ರಿ ಹೌದು ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಲೋಕಾರೇಡ್ ಆದ್ಮೇಲೆ ಎಲ್ಲೂ ಯಾರ ಕೈಗೂ ಸಿಗದಂತೆ ಎಸ್ಕೇಪ್ ಆಗಿ ಅಜ್ಞಾತ ಸ್ಥಳದಲ್ಲಿ ಅಡಗಿ ಕೂತಿದ್ರು ಲೋಕಾಯುಕ್ತ ಪೊಲೀಸರು ಕೂಡ ದುರ್ಬೀನ್ ಹಾಕಿ ಹುಡುಕಾಡಿದ್ರು ಸಿಕ್ಕೇ ಇಲ್ಲ ಅಂತಲೇ ಹೇಳ್ತಿದ್ರು ಆದ್ರೆ ಅದ್ಯಾವಾಗ ಇವತ್ತು ಹೈಕೋರ್ಟ್ ಮಧ್ಯಂತರ ಜಾಮೀನು ಮಂಜೂರು ಮಾಡ್ತೋ ಎಲ್ಲಿದ್ರೋ ಏನೋ ಏಕ್ದಂ ದಾವಣಗೆರೆಯ ಚನ್ನಗಿರಿಯಲ್ಲಿ ಪ್ರತ್ಯಕ್ಷವಾಗ್ಬಿಟ್ರು ಮಾನ ಮರ್ಯಾದೆ ಹೋದ್ರು ಅದ್ದೂರಿ ಮೆರವಣಿಗೆ ಬೇಕಿತ್ತ ವಿರೂಪಾಕ್ಷಪ್ಪ ಬೆಂಬಲಿಗರ ಹರ್ಷ ಹಾರ ಹಾಕಿ ವೆಲ್ಕಮ್ ಇನ್ನು ಚನ್ನಗಿರಿ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟ ಮಾಡಾಳ್ ವಿರೂಪಾಕ್ಷಪ್ಪಗೆ ಅವರ ಬೆಂಬಲಿಗರು ಅದೇನ್ ಮರ್ಯಾದೆ ಅದೇನ್ ಪ್ರಚಾರ ಅದೇನ್ ಮೆರವಣಿಗೆ ಮಾಡಿದ್ರು ಅಂತೀರಾ ಅದೇನೋ ಯುದ್ಧ ಗೆದ್ದು ಬಂದಂಗೆ ಅದೇನೋ ಸಾಧನೆ ಮಾಡಿ ಬಂದಿರೋ ರೀತಿ ಬಿಲ್ಡಪ್ ಕೊಡ್ತಿದ್ರು ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡೋ ಮೂಲಕ ದಾರಿಯುದ್ದಕ್ಕೂ ಹೂಮಳೆ ಸುರಿಸಿ ಅದ್ದೂರಿ ಸ್ವಾಗತವನ್ನ ಕೋರಿದ್ರು ಭ್ರಷ್ಟಾಚಾರದ ಆರೋಪ ಹೊತ್ತವರಿಗೆ ಇಂಥ ಸ್ವಾಗತ ಬೇಕಾಗಿತ್ತ ಲೋಕಾಯುಕ್ತ ದಾಳಿ ಸಂದರ್ಭದಲ್ಲಿ ಪ್ರಶಾಂತ್ ಮನೆಯಲ್ಲಿ ಅದರಲ್ಲೂ ವಿರೂಪಾಕ್ಷಪ್ಪ ಬಳಕೆ ಮಾಡುತ್ತಿದ್ದ ಬೆಡ್ರೂಮ್ನಲ್ಲಿ ಕೋಟಿ ಕೋಟಿ ಹಣ ಅಂದ್ರೆ 6 ಕೋಟಿಗೂ ಹೆಚ್ಚು ಹಣ ಸಿಕ್ಕಿತ್ತು ಇದಾದ್ಮೇಲೆ ನಾಪತ್ತೆಯಾಗಿದ್ದವರು ಇವತ್ತು ಬೇಲ್ ಸಿಕ್ಕ ಮೇಲೆಯೇ ಚನ್ನಗಿರಿಗೆ ಸಡನ್ ಆಗಿ ದೇವರು ಪ್ರತ್ಯಕ್ಷರಾದಂತೆ ಆಗಮಿಸಿಬಿಟ್ರು ತಗೋ ಬೆಂಬಲಿಗರು ಎದ್ನೋ ಬಿದ್ನೋ ಅಂತ ಹಾರ ತುರೈ ಹಾಕಿದ್ದೇನು ಪೇಟ ತೊಡಿಸಿ ಸ್ವಾಗತ ಕೋರಿದ್ದೇನು ನೀವೇ ನೋಡಿ ಇಷ್ಟೆಲ್ಲ ಭ್ರಷ್ಟಾಚಾರ ಆರೋಪ ಕೇಳಿ ಬಂದವರಿಗೆ ಇಂಥ ಸ್ವಾಗತ ಮೆರವಣಿಗೆ ಬೇಕಿತ್ತ ಅನ್ನೋ ಪ್ರಶ್ನೆ ಸಾರ್ವಜನಿಕವಾಗಿ ಕೇಳಿ ಬರ್ತಿದೆ ಭ್ರಷ್ಟಾಚಾರದ ಹಣ ಅಲ್ಲ ನಾನು ದುಡಿದಿರುವ ಹಣ ಎಂದ ಮಾಡಾಳ್ ಇದು ರಾಜಕೀಯ ಷಡ್ಯಂತ್ರ ಆರೋಪದಿಂದ ಮುಕ್ತನಾಗಿ ಬರ್ತೀನಿ ಇನ್ನು ಈ ಬಗ್ಗೆ ಮಾತನಾಡಿದ ಶಾಸಕ ವಿರೂಪಾಕ್ಷಪ್ಪ ನನ್ನ ಮೇಲಿರೋ ಆರೋಪದಿಂದ ಮುಕ್ತನಾಗಿ ಬರ್ತೀನಿ ನನ್ನ ಬೆಂಗಳೂರಿನ ನಿವಾಸದಲ್ಲಿ ಸಿಕ್ಕಿರೋ ಹಣ ನಾನು ದುಡಿದಿರೋ ಹಣ ಯಾವುದೇ ಭ್ರಷ್ಟಾಚಾರದಿಂದ ಬಂದಿರೋ ಹಣ ಅಲ್ಲ ಅಂತ ಹೇಳಿದ್ರು ಆರೋಪ ಬಂದಿದೆ ಆರೋಪದಿಂದ 100ಕ್ಕೆ 100 ಮುಕ್ತನಾಗಿ ಬರ್ತೇನೆ ನಮ್ಮ ಬೆಂಗಳೂರು ಮನೆಯಲ್ಲಿ ಸಿಕ್ಕಂತ ಹಣ ಅದು ಭ್ರಷ್ಟಾಚಾರದಿಂದ ಬಂದಂತ ಹಣ ಅಲ್ಲ ದುಡಿದಂತ ಹಣ ಅದು ನಮ್ಮ ಕೃಷಿ ಮತ್ತು ನಮ್ಮ ನ್ಯಾಯಯುತವಾದ ಸಾಕಷ್ಟು ವ್ಯಾಪಾರಗಳಿದಾವೆ ಅದರಿಂದ ಬಂದಂತ ಹಣ ಅಷ್ಟೇ ಅಲ್ಲ ಇದು ನನ್ನ ಮೇಲೆ ಮಾಡಿರೋ ರಾಜಕೀಯ ಪಿತೂರಿ ಅಂತ ಆರೋಪಿಸಿದ್ರು ಅದೇನೇ ಇರಲಿ ಸದ್ಯಕ್ಕೆ ಮನೆಯಲ್ಲಿ ಕೋಟಿ ಕೋಟಿ ಹಣ ಪುತ್ರ ಲಂಚ ಸ್ವೀಕಾರ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರೋದು ನೋಡಿದ್ರೆ ಮೇಲ್ನೋಟಕ್ಕೆ ಭ್ರಷ್ಟಾಚಾರ ಅನ್ನೋದು ಸಾಬೀತಾಗ್ತಿದೆ ಆದ್ರೆ ಈ ಬಗ್ಗೆ ಲೋಕಾಯುಕ್ತ ತನಿಖೆಯನ್ನ ಎದುರಿಸಿದ ಮೇಲಷ್ಟೇ ಸತ್ಯ ಏನು ಸುಳ್ಳು ಏನು ಅನ್ನೋದು ಬಹಿರಂಗವಾಗಲಿದೆ ಆದ್ರೆ ಬೇಲ್ ಸಿಕ್ತಿದಂತೆ ಬೆಂಬಲಿಗರು ಮಾತ್ರ ಹರ್ಷೋದ್ಗಾರದಿಂದ ಜೈಕಾರ ಹಾಕುತ್ತಾ ಅದ್ದೂರಿಯಾಗಿ ಮೆರವಣಿಗೆ ಮಾಡಿದ್ದಕ್ಕೆ ಎಲ್ಲೆಡೆ ಆಕ್ರೋಶವು ವ್ಯಕ್ತವಾಗ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 1 ಬೆಂಗಳೂರು